ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ಸದ್ಭಕ್ತರಿಗೆ, ನೋಡುವ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ನಮಸ್ಕಾರಗಳು. ಮನುಷ್ಯ ಈ ಭೂಮಿಗೆ ಬಂದಿರುವುದು ಹೊಸದೇನಲ್ಲ. ನಾವು ಅನ್ಕೊಂಡಿದ್ದೇವೆ ನಾವು ಭೂಮಿಗೆ ಹೊಸದಾಗಿ ಬಂದಿದ್ದೇವೆ, ಹೊಸದಾಗಿ ಜನ್ಮ ತಗೊಂಡಿದ್ದೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಅದು ಮಿಥ್ಯ. ಸತ್ಯ ಏನು? ನಾವು ಈ ಜಗತ್ತಿಗೆ ಬಂದು ಎಷ್ಟೋ ವರ್ಷ ಆಗಿದೆ, ಎಷ್ಟೋ ಜನ್ಮಗಳನ್ನು ನಾವು ತಗೊಂಡಿದ್ದೀವಿ. ನಮ್ಮ ಶರಣರು ಹೇಳುವ ಪ್ರಕಾರ 84 ಲಕ್ಷ ಜೀವರಾಶಿಗಳಲ್ಲಿ ತಾಟಾಡಿ ನಾವು ಮನುಷ್ಯ ಜನ್ಮಕ್ಕೆ ಬರ್ತೀವಿ ಅಂಥೇಳಿ ಶರಣರು ಹೇಳ್ತಾರೆ. ಶರಣರಷ್ಟೇ ಅಲ್ಲ, ಬೇರೆ ಬೇರೆ ಧರ್ಮಗಳು ಕೂಡ ಹೇಳ್ತವೆ. ಅದೆಷ್ಟೋ ಜನ್ಮಗಳನ್ನು ದಾಟಿದ ಮೇಲೆ ನಮಗೆ ಮನುಷ್ಯ ಜನ್ಮ ಸಿಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅಂದಾಗ ನಾವೆಲ್ಲರೂ ಕೂಡ ಈ ಭೂಮಿಗೆ ಬಂದು ಎಷ್ಟೋ ವರ್ಷಗಳಾಗಿದೆ. ಮನುಷ್ಯ ಪ್ರತಿಯೊಂದು ಜನ್ಮದಲ್ಲಿಯೂ ಸಹ ಆತ್ಮ ಅನುಭವವನ್ನು ತಗೊಳ್ತಾ ಇರ್ತದೆ, ಅನುಭವವನ್ನು ತಗೊಳ್ಳುತ್ತೆ. ಒಂದೊಂದು ಜನ್ಮದಲ್ಲೂ ಅವ ಏನು ಅನುಭವವನ್ನು ಪಡಿತಾನೆ, ಸಂಸ್ಕಾರವನ್ನು ಪಡಿತಾನೆ, ಅದೆಲ್ಲವೂ ಕೂಡ ಆ ಜೀವಾತ್ಮದಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ರೆಕಾರ್ಡ್ ಆಗಿ 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 ಆ ಜೀವಾತ್ಮ ಒಂದು ಪರಿಪೂರ್ಣ ವ್ಯವಸ್ಥೆಗೆ ಬಂದಾಗ, ಒಂದಷ್ಟು ಸಂಸ್ಕಾರಗಳು ಪಡೆದುಕೊಂಡ ನಂತರ ಪರಿಪಕ್ವವಾದ ಮೇಲೆ ಪ್ರಮೋಷನ್ ಆಗಿ 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 ಮನುಷ್ಯ ಜನ್ಮಕ್ಕೆ ಬರ್ತಾನೆ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅಲ್ಲಿ ಕೆಲಸ ಏನು? ಮನುಷ್ಯ ಜನ್ಮಕ್ಕಂತೂ ಬಂದಾಯಿತು, ಏನು ಉದ್ದೇಶ? ನೆಕ್ಸ್ಟ್ ಏನು ಕೆಲಸ? ನೆಕ್ಸ್ಟ್ ಏನು ಕೆಲಸ ಅಂತಂದರೆ, ನಾವಿಷ್ಟು ದಿನ ಎಷ್ಟು ಜನ್ಮಗಳು ಹೆತ್ತಿದ್ವಲ್ಲ ಅದನ್ನೆಲ್ಲ ಕೊನೆ ಮಾಡಿ, ಇದೇ ಜನ್ಮನ ಕಡೆ ಮಾಡಿ ಮುಂದಕ್ಕೆ ನಾವು ಪರಮಾತ್ಮನ ಸನ್ನಿಧಾನವನ್ನು, ಪರಮಾತ್ಮನಲ್ಲಿ ಸಂಗಮವಾಗುವುದು, ಕೂಡಿಕೊಳ್ಳುವುದೇ ಈ ಜನ್ಮದ ಕೊನೆಯ ಉದ್ದೇಶ. ಅದಕ್ಕೆ ಬಸವಣ್ಣನವರು ಕೂಡಲ ಸಂಗಮ ದೇವ ಅಂದರು. ಅಂದರೆ ಕೂಡಿಕೋ, ಸಂಗಮವಾಗು ಆ ಪರಮಾತ್ಮನಲ್ಲಿ, ಆ ದೇವನಲ್ಲಿ ಎಂಬುದಾಗಿ ಹೇಳ್ತಾರೆ. ಸರಿ, ನಾವು ಹಿಂದೆ ಯಾವ ಜನ್ಮದಲ್ಲಿ ಏನೇನು ಜನ್ಮ ಎತ್ತಿದ್ವೋ ನಮಗೆ ಗೊತ್ತಿಲ್ಲ, ನಮಗೆ ಯಾವುದು ನೆನಪು ಇಲ್ಲ. ಇವಾಗ ನಮಗೆ ಗೊತ್ತಿರೋದು ಮನುಷ್ಯ ಜನ್ಮ ಬಂದಿದ್ದೀವಿ. ಅದು ನಮಗೆ ಬಾಲ್ಯದಲ್ಲಿ ಹೆಂಗೆ ನಾವು ಜೀವನವನ್ನು ಕಳೆದವೋ ನಮಗೆ ಗೊತ್ತಿಲ್ಲ, ಯೌವನವನ್ನು ಹೆಂಗೆ ಕಳೆದವೋ ನಮಗೆ ಗೊತ್ತಿಲ್ಲ. ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಾಗ, ನಮಗೊಂದಷ್ಟು ಸಮಸ್ಯೆಗಳು ಎದುರಾದಾಗ, ಆ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗದೇ ಇದ್ದಂತಹ ಸಮಯದಲ್ಲಿ ನಾವು ದೇವರನ್ನು ನೆನೆಸ್ಕೊಂಡಂಥವ್ರು ನಾವೆಲ್ಲ. ನಮ್ಮ ಸಹಾಯಕ್ಕೆ ಯಾರಾದರೂ ಬೇಕಲ್ಲ, ದಾರಿ ತೋರಿಸೋರು ಬೇಕಲ್ಲ, ನಮ್ಮನ್ನು ಕಷ್ಟಗಳಿಂದ ಪಾರ್ ಮಾಡೋಕ್ಕೊಬ್ಬರು ಬೇಕಲ್ಲ, ಆವಾಗ ನಾವು ದೇವರನ್ನು ನೆನೆಸ್ಕೊಳ್ತಾ ಇದ್ದೀವಿ ನೋಡ್ರಿ. ಇನ್ನು ಕೆಲವರು ಆ ಸಾಂಸಾರಿಕ ಜೀವನದಲ್ಲೂ ಕೂಡ ನೆನೆಸ್ಕೊಳ್ಳೋದಿಲ್ಲ, ಆ ಸಾಂಸಾರಿಕ ಜೀವನವೇ ನಿಜ ಅಂತ ತಿಳ್ಕೊಂಡು ಅದರಲ್ಲಿ ಮುಳುಗಿ ಹೋಗಿ ಈ ಲೌಕಿಕ ಪ್ರಪಂಚದ ಆ ಭೋಗಗಳಲ್ಲೇ ಮುಳುಗಿ ಹೋಗಿ ನಂತರ ಅವರು ಮುಪ್ಪು ಬರ್ತದಲ್ಲ, ಎಲ್ಲ ಇಂದ್ರಿಯಗಳು ಗೂಡು ಕಟ್ಟಿದ ಮೇಲೆ ಬಸವಣ್ಣನವ್ರು ಹೇಳ್ತಾರೆ ನೋಡ್ರಿ, ಹಲ್ಲು ಹೋಗಿ ಬೆನ್ನು ಬಾಗಿ ಹನ್ನೆರಿಗೆ ಹಂಗಾಗದ ಮುನ್ನ, ಹಂಗಾದ ಮೇಲೆ ಹಲ್ಲು ಹೋದ ಮೇಲೆ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ ಅಂತಾರಲ್ಲ, ಅದು ಆದ ಮೇಲೆ ಅವನು ಏನು ನರನಾಡಿಗಳಲ್ಲಿ ಶಕ್ತಿ ಇಲ್ಲ, ದೈಹಿಕ ಶಕ್ತಿ ಇಲ್ಲ, ಅವನು ಎದ್ದೇಳ್ಬೇಕಾದ್ರೆ ಅವನು ಮೊಣಕಾಲ ಮೇಲೆ ಕಾಯಿಗೆ ಇಟ್ಟುಕೊಂಡು ಸಪೋರ್ಟ್ ತೊಗೊಂಡು ಕೋಲು ಹಿಡ್ಕೊಂಡು ಎದ್ದೇಳ್ಬೇಕು, ಆವಾಗ ಶಿವ ಶಿವ ಅಂತ ನೋಡ್ರಿ. ಅಲ್ಲಿಂದ ತಕ ಅವನಿಗೆ ಆ ಶಿವನೂ ನೆನಪು ಬರಲ್ಲ,
ಒಂದು ಅಗೋಚರವಾದಂತಹ ಶಕ್ತಿ ಇದೆ, ಆ ಶಕ್ತಿ ನನ್ನನ್ನು ನಡೆಸ್ತಾ ಇದೆ, ಆತನ ನಿಯಂತ್ರಣದಲ್ಲಿದ್ದೇನೆ ಅನ್ನುವಂಥ ಅರಿವೂ ಸಹ ಇಲ್ಲದೆ ಆ ಮುಪ್ಪಿನವರೆಗೂ ಸಹ ಬಂದಿರ್ತಾನೆ ಆ ಮನುಷ್ಯ. ಇನ್ನು ಕೆಲವರಿಗೆ ಪೂರ್ವಜನ್ಮದ ಸುಕೃತ, ಪೂರ್ವಜನ್ಮದ ಸಂಸ್ಕಾರಗಳಿರ್ತದೆ, ಅವರಿಗೆ ಸ್ವಲ್ಪ ಬೇಗ ದೇವರು ಪರಿಚಯ ಆಗ್ತಾನೆ. ಅದು ಬಾಲ್ಯ ವ್ಯವಸ್ಥೆಯಲ್ಲಿರ್ಬೋದು, ಯೌವನದಲ್ಲಿರ್ಬೋದು, ಸಾಂಸಾರಿಕ ಜೀವನದ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ವಾನಪ್ರಸ್ಥಾಶ್ರಮ ಹೋಗುವಂಥ ಕಾಲದಲ್ಲಾಗಿರ್ಬೋದು, ಅವರು ಬೇಗ ಅವರಿಗೆ ಸಿಗ್ತಾನೆ. ಅಂತೂ ನಾವು ಈ ಮನುಷ್ಯನ ಜನ್ಮಕ್ಕೆ ಬಂದಿರತಕ್ಕಂಥ ಉದ್ದೇಶ ಏನು ಅಂತಂದರೆ ಮುಕ್ತಿಯನ್ನು ಪಡೆಯೋದು ಅಂತ. ಮುಕ್ತಿಯನ್ನು ಪಡೆಯೋದು ಅಂದರೆ ಏನು? ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ನಾವು ಎಲ್ಲಿಂದ ಬಂದವೋ ಅಲ್ಲಿಗೆ ನಾವು ಹೋಗಿ ಸೇರಿಕೊಳ್ಳೋದು. ಅಂದರೆ ನಾವು ಎಲ್ಲಿಂದ ಬಂದ್ವಿ? ಆ ಪರಮಾತ್ಮನಿಂದ ಬಂದ್ವಿ. ನಂತರ ಆ ಪರಮಾತ್ಮ ಶಿವನನ್ನು ಸೇರಿಕೊಂಡು ಕೊನೆಗೊಂದು ಇನ್ವಿಟೇಷನ್ ಮಾಡಿಸ್ಕೊಂತೀವಿ ನೋಡ್ರಿ, ತಿಥಿ ಕಾರ್ಡು, ಅದರಲ್ಲಿ ನೀವೇನ ಅಂತ ಹಾಕ್ಸ್ಕೊಳ್ತೀವಿ ನಾವು, ಲಿಂಗೈಕ್ಯ ಅಂತ ಹಾಕ್ಸ್ಕೊಂತೀವಿ. ಲಿಂಗದಲ್ಲಿ ಐಕ್ಯ ಹಾಕ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಪ್ರಿಂಟಿಂಗ್ ಪ್ರೆಸ್ನೂ ಬಡ್ದು ಬಿಡ್ತಾನೆ ಲಿಂಗೈಕ್ಯ ಅಂತ ಹೇಳ್ಬಿಟ್ಟು. ಆ ಲಿಂಗೈಕ್ಯ ಆಗಬೇಕು, ಆಗಬೇಕಾದರೆ ಅವನು ನಮ್ಮ ನಾವು ಎಲ್ಲಿಂದ ಬಂದವೋ ಅವನು ಪರಿಚಯ ಇದ್ದರೆ ಲಿಂಗೈಕ್ಯನ ಆಗ್ತಾನೆ. ಅವನು ಪರಿಚಯನೇ ಇಲ್ಲ ಅಂದರೆ ಲಿಂಗನ ಐಕ್ಯ ಆಗಲ್ಲ, ಏನೂ ಆಗೋದಿಲ್ಲ. ಏಕೆಂದರೆ ದೇವರನ್ನು ನಾವು ನೋಡಲೇ ಇಲ್ಲವಲ್ಲ ಬದುಕಿದಂಥ ಕಾಲದಲ್ಲಿ, ಅವನ ನೆನಪೇ ಮಾಡಲಿಲ್ಲ, ಅವನ ಪರಿಚಯವನ್ನು ಮಾಡಿಕೊಂಡಲೇ ಇಲ್ಲ. ಲಿಂಗೈಕ್ಯ ಹೆಂಗಾಗ್ತಾನೆ? ಆಗೋದಿಲ್ಲ. ಏನೋ ಪೇ ಇದರಲ್ಲಿ ಇನ್ವಿಟೇಷನ್ ಉಳ್ಕೊತದೆ, ತಿಥಿ ಕಾರ್ಡ್ ಉಳ್ಕೊತದೆ ಅಷ್ಟೇ, ಲಿಂಗೈಕ್ಯ ಅನ್ನೋದೊಂದೇ ಸತ್ಯ. ಅವನಂತೂ ಲಿಂಗಕ್ಕೆ ಹೋಗೋದಿಲ್ಲ. ಇರಲಿ, ಈಗ ನಾವು ಮನುಷ್ಯನ ಜನ್ಮಕ್ಕೆ ಬಂದಿದ್ದೀವಿ, ಮುಕ್ತಿಯನ್ನು ಪಡಿಬೇಕು, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು. ನಮ್ಮ ಕೊನೆಯ ಈ ನಾಟಕ ಜೀವನವನ್ನು, ಅಂದರೆ ಎಷ್ಟೋ ಜನ್ಮಗಳಿಂದ ನಾಟಕ ಮಾಡಿಕೊಂಡು ಪಾತ್ರಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಲ್ಲ, ಯಾವ್ಯಾವ ಜನ್ಮದಲ್ಲಿ ಏನೇನು ಪಾತ್ರ ಮಾಡಿದ್ದೀವೋ ಗೊತ್ತಿಲ್ಲ, ಏನೇನು ಜವಾಬ್ದಾರಿ ಹೊತ್ತಿದ್ವೋ ಗೊತ್ತಿಲ್ಲ, ಏನೇನು ಪಾಪಕರ್ಮಗಳನ್ನು ಮಾಡಿದ್ವೋ ಗೊತ್ತಿಲ್ಲ, ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ವೋ ಗೊತ್ತಿಲ್ಲ, ಎಷ್ಟು ಸನ್ಮಾನಗಳಿಗೆ ಎಷ್ಟು ಅವಮಾನಗಳಿಗೆ ಒಳಗಾಗಿದ್ವೋ ಗೊತ್ತಿಲ್ಲ. ಗೊತ್ತಿರತಕ್ಕಂಥದ್ದು ಒಂದೇ ಒಂದು, ಪ್ರಸ್ತುತ ಜೀವನ. ಈ ಪ್ರಸ್ತುತ ಜೀವನವನ್ನು ಸುಂದರವಾಗಿ ಕಟ್ಕೊಳ್ಬೇಕು ಅಂತಂದರೆ ಒಂದು ಹೇಳೋರು ಕೇಳೋರು ಬೇಕಲ್ಲ ನಮಗೆ, ಇದು ಮಾಡಬೇಕು ಇದು ಮಾಡಬಾರ್ದು, ಈ ರೀತಿ ಹೋಗಬೇಕು ಈ ರೀತಿ ಹೋಗಬಾರ್ದು, ಇದು ಮಾಡಿದ್ರೆ ತಪ್ಪು ಇದು ಮಾಡಿದ್ರೆ ಸರಿ, ಇದು ಮಾಡಿದ್ರೆ ಪಾಪ ಇದು ಮಾಡಿದ್ರೆ ಕರ್ಮ, ಇದು ಮಾಡಿದ್ರೆ ನರಕ ಇದು ಮಾಡಿದ್ರೆ ಸ್ವರ್ಗ ಹೇಳೋರೊಬ್ಬರು ಬೇಕಲ್ಲ. ಹೀಗಾಗಿ ಎಲ್ಲರಿಗೂ ಸಿಕ್ಕೋದಿಲ್ಲ, ಆ ಹೇಳೋರು ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಈ ಪ್ರಪಂಚದಲ್ಲಿ ಯಾರು ಮುಕ್ತಿಯನ್ನು ಪಡಿಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡ್ತಾರೆ, ಯಾರಿಗೆ ಒಂದು ಆತರ ಕಾತರ ಇರ್ತದೆ ಅಂಥವರಿಗೆ ಆ ದೇವರು ಏನು ಮಾಡ್ತಾನೆ, ಪ್ರವಾದಿಗಳ ಮುಖಾಂತರ ಒಂದಷ್ಟು ಧರ್ಮಗ್ರಂಥಗಳನ್ನು ಕೊಡಿಸ್ತಾನೆ. ಆ ಧರ್ಮಗ್ರಂಥಗಳಲ್ಲಿ ಎಲ್ಲವನ್ನೂ ಸಹ ಹೇಳಲ್ಪಟ್ಟಿದೆ. ಒಬ್ಬ ಮನುಷ್ಯ ಹುಟ್ಟಿದ ದಿನದಿಂದ ಕೊನೆಯ ದಿನದವರೆಗೆ ಭಗವಂತನನ್ನು ಕಾಣಲು, ಮುಕ್ತಿ ಸಾಧನೆ ಮಾಡಲು, ಗುರಿಯನ್ನು ಸಾಧಿಸಲು ಏನೆಲ್ಲ ಸಮಗ್ರವಾಗಿ ಅವನು ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಅಮೂಲಾಗ್ರವಾದಂತಹ ನಿಬಂಧನೆಗಳನ್ನು ಆ ಧರ್ಮಗ್ರಂಥಗಳಲ್ಲಿ ಬರೆಯಲ್ಪಟ್ಟಿರುತ್ತದೆ. ತಮಗೆಲ್ಲ ಗೊತ್ತಿದೆ, ಈ ಜಗತ್ತಲ್ಲಿ ಬೇಕಾದಷ್ಟು ಧರ್ಮಗ್ರಂಥಗಳಿದ್ದಾವೆ. ಬೈಬಲ್ ಅಂತಕ್ಕಂಥದ್ದಿದೆ, ಕುರಾನ್ ಅಂತಕ್ಕಂಥದ್ದಿದೆ, ತ್ರಿಪಿಟಕ ಅಂತಕ್ಕಂಥದ್ದಿದೆ. ಎಲ್ಲ ಧರ್ಮದವ್ರೂ ಕೂಡ ಒಂದೊಂದು ಧರ್ಮಗ್ರಂಥವನ್ನು ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರ್ತಕ್ಕಂಥ ಒಂದು ಧರ್ಮ, ಅದು ಶರಣರ ಧರ್ಮ, ಬಸವಣ್ಣನವರ ಧರ್ಮ. ಅದಕ್ಕೆ ಒಂದು ಧರ್ಮಗ್ರಂಥ ಇರಲೇಬೇಕಲ್ಲ. ಇದೆಯಲ್ಲ ಯಾವುದು? ನಮ್ಮ ಶರಣ ಸಿದ್ಧ ಅಂತಲಾರ ಅಂದ್ಕೊಳ್ಳಿ, ವಚನ ಸಾಹಿತ್ಯ ಅಂತಲಾರ ಅಂದ್ಕೊಳ್ಳಿ, ಇದೆಯಲ್ಲ. ಆದರೆ ನಾವು ಅದನ್ನು ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲವೂ ಕೂಡ ಅದರಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲವನ್ನೂ ಕೂಡ ಹೇಳಲ್ಪಟ್ಟಿದೆ, ಎಲ್ಲವನ್ನು ಕೂಡ ನಿರ್ದೇಶನ ಮಾಡಲ್ಪಟ್ಟಿದ್ದಾವೆ, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು. ದೇವರನ್ನು
ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನಾವು ಅನುಸರಿಸಬೇಕಾದ ವಿಧಾನಗಳೇನು? ಲೌಕಿಕ ಜೀವನದಲ್ಲಿ ಅಡವಳಿಸಿಕೊಳ್ಳಬೇಕಾದಂಥ ನಿಬಂಧನೆಗಳೇನು? ಸಾಂಸಾರಿಕ ಜೀವನಕ್ಕೆ ಚೌಕಟ್ಟೇನು? ಸಂಸಾರದಲ್ಲಿದ್ದುಕೊಂಡೇ ಸದ್ಗತಿಯನ್ನು ಕಾಣಲು ಶರಣರು ನಮಗೆ ಹಾಕಿಕೊಟ್ಟ ಮಾರ್ಗಗಳೇನು? ಎಲ್ಲವೂ ಇದ್ದಾವೆ, ಆದರೆ ನಾವು ಓದಲಿಕ್ಕೆ ನೋಡಲಿಕ್ಕೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಯಾಕೆ ಪುರುಸೊತ್ತಿಲ್ಲ ಅಂದರೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಎರಡೇ ಎರಡು ಪ್ಲ್ಯಾನು. ಏನು ಪ್ಲ್ಯಾನಪ್ಪ ಅಂತಂತಂದರೆ ಹಣ ಗಳಿಕೆ ಮಾಡೋದು. ಹಣ ಗಳಿಕೆ ಮಾಡೋದು, ಊಟ ಮಾಡೋದು. ಹಣ ಗಳಿಕೆ ಮಾಡೋದು, ಊಟ ಮಾಡೋದು. ಇನ್ನು ಬಿಡಿ ನಿದ್ದೆ ಮಾಡೋದು, ಅದೆಲ್ಲ ಉಳಿದಿದ್ದೆಲ್ಲವೂ ಕೂಡ ಅದು ಮಾಯೆ ಮತ್ತು ಪ್ರಕೃತಿಯ ನಿಯಮಕ್ಕೊಳಪಟ್ಟಿರ್ತಕ್ಕಂಥದ್ದು. ಅದು ಯಾರು ಬೇಡ ಅಂದ್ರೂ ಕೇಳೋದಿಲ್ಲ. ಅದು ಯಾರನ್ನು ಯಾರು ಮಲಗೋಲ್ಲ ಅಂದ್ರೂ ಕೂಡ ಮಲಗಿಸ್ತದೆ. ಅದು ಇಲ್ಲಪ್ಪ ನಾನು ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಅದು ಹೆಂಗೆ ಮಾಡ್ತೀಯ ಮಾಡುವಂಥ ಸವಾಲಾಗುತ್ತೆ. ಬಿಡಿ ಅದು ಬೇರೆ. ಆದರೆ ಮನುಷ್ಯನು ಎರಡು ಪ್ರೋಗ್ರಾಮ್ಗೆ ಹಾಕ್ಕೊಂಡಿದ್ದಾನೆ ನೋಡ್ರಿ. ಹಣ ಗಳಿಕೆ ಮಾಡೋದು, ಆಸ್ತಿ ಗಳಿಕೆ ಮಾಡೋದು ಇದೆಯಲ್ಲ, ಇದು ಒಂದು. ಮತ್ತು ಊಟ ಮಾಡೋದು, ಇವೆರಡಂತೂ ಕಡ್ಡಾಯವಾಗಿದೆ. ಇಡೀ ಜೀವನವನ್ನು ಬರೀ ಇದಕ್ಕೆ ಮುಡುಪಾಗಿಡ್ತಾ ಇದ್ದಾನೆ. ಹಣ ಗಳಿಕೆ ಮಾಡೋದು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋದು, ಕಟ್ಟಡಗಳು ಕಟ್ಟೋದು, ಆಸ್ತಿ ಸಂಪಾದನೆ ಮಾಡೋದು. ಒಂದು ನಿಮಿಷನೂ ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಬರೀ ಗಳಿಕೆಯಲ್ಲೇ ಗಳಿಕೆಯಲ್ಲಿ ಗಳಿಕೆಯಲ್ಲಿ ಮತ್ತು ಉಳಿಕೆಯಲ್ಲೇ ಇರ್ತಾನೆ. ಒಂದಷ್ಟು ಸಮಯ ಮಾಡಿಕೊಂಡು ಮೋಕ್ಷದ ಮಾರ್ಗದ ದಾರಿಯನ್ನು ಹುಡುಕುವಂಥ ಕೆಲಸವನ್ನು ಅವನು ಮಾಡಕ್ಕೆ ಹೋಗುವುದೇ ಇಲ್ಲ. ಇನ್ನು ಒಂದಷ್ಟು ಅಡ್ಡಾದುಡ್ಡಿ ಅನುಭವಿಸೋದು, ಅದಕ್ಕೆ ಯಾವ ಕಟ್ಟುಪಾಡುಗಳಿಲ್ಲದೆ ಆ ಗಳಿಸಿದ ಹಣವನ್ನು ದುರ್ಮಾರ್ಗದಲ್ಲಿ ದುಶ್ಚಟದಲ್ಲಿ ಅನುಭವಿಸುವಂಥದ್ದು. ಅನುಭವಿಸಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಮಾಡಿಕೊಂಡು ನಡುಗಾಲದಲ್ಲಿ ಹೋಗುವಂಥದ್ದು. ಇದರ ಮಧ್ಯದಲ್ಲಿ ಭಗವಂತ ನನ್ನನ್ನು ಹುಡುಕುವಂತಹ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಈ ಧರ್ಮ ಗ್ರಂಥಗಳನ್ನು ಪಠಣ ಮಾಡುವಂತಹ ಅಂತ ಕಡೆ ದೃಷ್ಟಿ ಹಾಯಿಸುವಂಥ ಕೆಲಸವನ್ನು ಸಹ ಮನುಷ್ಯ ಮಾಡೋದಿಲ್ಲ. ಇತ್ತೀಚೆಗಂತೂ ಯಾರು ಬಾಯಲ್ಲಿ ಕೇಳಿದ್ರೂ ಕೂಡ ಬ್ಯುಸಿ 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 ಅಂತಕ್ಕಂಥದ್ದು. ಮಾತಾಡೋರೂ ಕೂಡ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಯಿತು, ತಾವು ಬ್ಯುಸಿ ಇದ್ದೀರಾ ಅಂತಾರೆ. ಅವರು ಬ್ಯುಸಿ ಇಲ್ಲದೇ ಇದ್ರೂ ಕೂಡ ನೆನಪಿಸ್ತಾರೆ. ಆ ಬ್ಯುಸಿ ಅಂತಕ್ಕಂಥ ಮಾತು ಇವತ್ತು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟೈತೆ. ಮನುಷ್ಯನಿಗೆ ಸಮಾನ ಇಲ್ಲದ ಒಂದು ಸಮಾಧಾನವೇ ಇಲ್ಲದಂತಹ ಜೀವನ. ಯಾರಿಗೂ ಸಮಾಧಾನ ಇಲ್ಲ, ಲಿಮಿಟೇಷನ್ ಇಲ್ಲ. ಆಸ್ತಿಗಳು ಗಳಿಸೋದಕ್ಕೆ ಲಿಮಿಟೇಷನ್ ಇಲ್ಲ. ಇವತ್ತು ಗುರು ಪರಂಪರೆಯಿಂದ ಹಿಡ್ಕೊಂಡು ಸ್ವಾಮೀಜಿಗಳಿಂದ ಹಿಡ್ಕೊಂಡು ಸಂಸಾರಿಗಳಿಂದ ಹಿಡ್ಕೊಂಡು ಎಲ್ರಿಗೂ ಕೂಡ ಗಳಿಕೆ ಹಿಂದೆ ಬಿದ್ದಿದ್ದಾರೆ. ಯಾರಿಗೂ ಸಮಾಧಾನ ಇಲ್ಲ, ಲಿಮಿಟೇಷನ್ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಮೋಕ್ಷ ಮಾರ್ಗಕ್ಕೆ ನಮ್ಮ ಶರಣರು ಅಥವಾ ಪರಮಾತ್ಮನಿಂದ ಕೊಡಲ್ಪಟ್ಟಂತಹ ಧರ್ಮಗ್ರಂಥಗಳು ಆ ಪ್ರವಾದಿಗಳು ಹೇಳಿರ್ತಕ್ಕಂಥ ಆ ವಚನಗಳನ್ನು ನಾವು ಕಣ್ಣೆತ್ತಿ ನೋಡಲಿಕ್ಕೆ ಮಾಡಲಿಕ್ಕೆ ನಮಗೆ ಟೈಮ್ ಆದರೂ ಇಲ್ಲಿದೆ. ಆದರೆ ನಾವು ಅದನ್ನು ಮಾಡಲಿಲ್ಲ ಅಂತಂತಂದರೆ ನಾವು ಮತ್ತೆ ಈ ಭೂಮಿಯ ಮೇಲೆ ಮರುಹುಟ್ಟನ್ನು ತಗೊಳ್ಳಲೇಬೇಕಾಗಿದೆ. ಯಾಕೆ ಅಂತಂದರೆ ಮುಂದಕ್ಕೆ ಹೋಗೋದಕ್ಕೆ ದಾರಿ ಗೊತ್ತಿಲ್ಲ ಅಂತಂದರೆ ಇದ್ದಿತ್ತಲೇ ಇರಬೇಕಾಗುತ್ತೆ, ಅಥವಾ ಹಿಂದಿನ ದಾರಿಗೆ ಬರಬೇಕಾಗುತ್ತೆ. ಮುಂದಕ್ಕೆ ಹೋಗೋದಕ್ಕೆ ಅಂತಂದ್ರೇನು? ಮುಂದಕ್ಕೆ ಮೋಕ್ಷದ ದಾರಿ, ಹಿಂದಕ್ಕೆ ಇದ್ದಂಥ ದಾರಿ, ಇದ್ದದ್ದೇ ದಾರಿ. ಇದು ನಮಗೆ ಒಂದು ಸವಾಲಾಗಿರ್ತಕ್ಕಂಥದ್ದು. ಧರ್ಮಗ್ರಂಥ ಅಂತಕ್ಕಂಥದ್ದು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗುವಂಥದ್ದು, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಳುವಂಥದ್ದು, ನಮ್ಮ ಎಲ್ಲ ಸಂಕಷ್ಟ ಸಂಕೋಲೆಗಳಿಂದ ನಮ್ಮನ್ನು ಬಿಡಿಸುವಂಥದ್ದೇ ಧರ್ಮಗ್ರಂಥ. ಹೇಗೆ ಆ ಧರ್ಮಗ್ರಂಥವನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂತಂತಂದರೆ, ಈ ಶರೀರ ಮನಸ್ಸು ಬುದ್ಧಿ ಎಲ್ಲವನ್ನೂ ಕೂಡ ಅದಕ್ಕೆ ಕೊಡಬೇಕಾಗುತ್ತೆ. ತನು ಮನ ಬುದ್ಧಿ ಭಾವ ಎಲ್ಲವನ್ನೂ ಸಹ ಆ ಧರ್ಮಗ್ರಂಥಕ್ಕೆ ನಾವು ಕೊಡಬೇಕಾಗುತ್ತೆ. ಅದನ್ನು ನಾವು ಧಾರಣೆ ಮಾಡಿಕೊಳ್ಬೇಕಾಗತ್ತೆ. ಆ ಧರ್ಮವನ್ನು ನಾವು ಧಾರಣೆ ಮಾಡಿಕೊಳ್ಬೇಕಾಗತ್ತೆ. ಧಾರಣೆ ಅಂತಕ್ಕಂಥದ್ದು ಅದೊಂದು ರಕ್ಷಣೆ. ಧರ್ಮದ ಧಾರಣೆ ಅಂತಂದ್ರೆ ಏನಪ್ಪ ಅಂತಂದರೆ
ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂಥದ್ದು. ಈ ಶರೀರವನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಮನಸ್ಸನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಬುದ್ಧಿಯನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ವಿಧಾನಗಳು ಗೊತ್ತಿಲ್ಲ, ಧರ್ಮಗ್ರಂಥ ಹೇಳ್ತದೆ. ಬುದ್ಧಿಯನ್ನು ಹೇಗೆ ಶುದ್ಧಿ ಮಾಡ್ಕೊಳ್ಬೇಕು, ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಈ ಶರೀರವನ್ನು ಹೆಂಗೆ ಇಟ್ಕೊಳ್ಬೇಕು, ಎಲ್ಲವನ್ನು ಕೂಡ ಬೋಧಿಸುತ್ತೆ ಧರ್ಮ. ಇವತ್ತು ನಾವು ಶರೀರಕ್ಕೆ ಕಾಯಿಲೆ ಆದರೆ ಡಾಕ್ಟರ್ ಹತ್ರ ಹೋಗ್ತೀವಿ, ಬೇಕಾಗಿಲ್ಲ. ಧರ್ಮಗ್ರಂಥದಲ್ಲಿ ಹೇಗೆ ಶರೀರವನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ನಡೆದ್ರೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿಲ್ಲ, ಕೋರ್ಟ್ ಕಚೇರಿ ಹತ್ತಬೇಕಾಗಿಲ್ಲ. ಜೀವನದಲ್ಲಿ ಇದ್ದಷ್ಟರಲ್ಲೇ ನಾವು ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಎಲ್ಲವನ್ನು ಪಡಿಬೋದು. ಅದನ್ನು ಹೇಳಿಕೊಡುತ್ತೆ ಧರ್ಮ, ಅದನ್ನು ಹೇಳಿಕೊಡುತ್ತೆ ಧರ್ಮಗ್ರಂಥ. ಈ ಧರ್ಮಗ್ರಂಥಗಳು ಏನಪ್ಪ ಅಂತಂತಂದರೆ, ನಮ್ಮ ಮೇಲೆ, ಮನುಷ್ಯನ ಮೇಲೆ ಹಿಡಿತವನ್ನು ಸಾಧಿಸುವುದೇ ಧರ್ಮಗ್ರಂಥ. ಮನುಷ್ಯರನ್ನು ಸ್ಟೆಪ್ ಬೈ ಸ್ಟೆಪ್ ಕೈ ಹಿಡಿದು ನಡೆಸುವುದೇ ಧರ್ಮಗ್ರಂಥ. ನಾವು ಅದಕ್ಕೆ ಸರಣರಾಗಬೇಕು. ಧರ್ಮಗ್ರಂಥಕ್ಕೆ ಸರಣರಾದರೆ ದೇವರಿಗೆ ಸರಣರಾದಂಗೆ. ಯಾಕೆಂದರೆ ಆ ಧರ್ಮಗ್ರಂಥಗಳೆಲ್ಲವೂ ಕೂಡ ಆ ಪರಮಾತ್ಮನ ಪ್ರತಿನಿಧಿಗಳಾಗಿರ್ತಕ್ಕಂಥ ಋಷಿ ಮುನಿಗಳಿರ್ಬೋದು, ದಾರ್ಶನಿಕರಿರ್ಬೋದು, ಇವರು ಕೊಟ್ಟಿರ್ತಕ್ಕಂಥದ್ದು. ಅವರು ಅವ್ರ ಸ್ವಂತ ಅಭಿಪ್ರಾಯಗಳಲ್ಲ, ಅವರು ಪರಮಾತ್ಮನಿಂದ ಕಳಿಸಲ್ಪಟ್ಟಂತಹ, ಏಳಿಸಲ್ಪಟ್ಟಂತಹ ವಾಕ್ಯಗಳಾಗಿರ್ತವೆ. ಹೀಗಾಗಿ ನಾವೆಲ್ಲವನ್ನು ಸಂಶಯ ದೃಷ್ಟಿಯಲ್ಲಿ ನೋಡೋಕೆ ಹೋಗಬಾರ್ದು. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡು ಎಲ್ಲವನ್ನು ಕ್ವಶನ್ ಮಾಡೋಕೆ ಹೋಗ್ತೀವಿ. ಅದನ್ನು ಕ್ವಶನ್ ಮಾಡುವಷ್ಟು ಶಕ್ತಿ, ಬುದ್ಧಿವಂತಿಕೆ ನಮಗೆ ಇದೆಯಾ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಲ್ಲಿ ಕೆಲವು ಸಲ ಮುಂಡು ವಾದಗಳನ್ನು ಸಹ ನಾವು ಮಾಡ್ತೇವೆ, ಅದು ತಪ್ಪು. ನಾವು ಎಲ್ಲವನ್ನು ಕೂಡ ಸಂಶಯ ದೃಷ್ಟಿಯಲ್ಲಿ ನೋಡೋದನ್ನು ಬಿಟ್ಟು ಸಕಾರಾತ್ಮಕವಾಗಿ ನಾವು ನೋಡಬೇಕಾಗುತ್ತೆ. ಸಕಾರಾತ್ಮಕವಾಗಿ ನೋಡಿದಾಗ ಎಲ್ಲವೂ ಕೂಡ ನಮಗೆ ಬಹಳ ಪವಿತ್ರವಾಗಿ, ಜ್ಞಾನದ ಬೆಳಕಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಧರ್ಮಗ್ರಂಥಗಳನ್ನು ನಾವು ಯಾಕೆ ಧರ್ಮವನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತಂದರೆ, ಈಗ ನಮ್ಮಲ್ಲಿ ಶರಣ ತತ್ವ ಇದೆ, ಶರಣ ಧರ್ಮ ಇದೆ, ಬಸವ ಧರ್ಮ ಇದೆ, ಕಾಯಕ ಜೀವಿಗಳ ಧರ್ಮ ಇದು. ಕಾಯಕ ಜೀವಿಗಳು ಕೊಟ್ಟಿರ್ತಕ್ಕಂಥದ್ದು ಒಬ್ಬರು ಕೊಟ್ಟಿರ್ತಕ್ಕಂಥದ್ದಲ್ಲ, 770 ಅಮರಗಣಗಳು ಸೇರಿಕೊಂಡು ಕೊಟ್ಟಿರ್ತಕ್ಕಂಥ, ಸಾಮಾನ್ಯರು ಮಹಾಜ್ಞಾನಿಗಳಾಗಿ ಕೊಟ್ಟಿರ್ತಕ್ಕಂಥ ಒಂದು ಪರಿಪೂರ್ಣವಾದಂತಹ ಧರ್ಮ ಶರಣತತ್ವ, ಶರಣ ಧರ್ಮ. ಇದನ್ನು ಹಂತ ಹಂತವಾಗಿ ಮನುಷ್ಯ ಅಳವಡಿಸ್ಕೊಳ್ಬೇಕಾಗುತ್ತೆ, ಹಂತ ಹಂತವಾಗಿ. ಇಲ್ಲಿ ಅಷ್ಟಾವರಣಗಳು ಅಂತಕ್ಕಂಥದ್ದು ಒಂದು ಹಂತ, ಪಂಚಾಚಾರ ಅಂತಕ್ಕಂಥದ್ದು ಒಂದು ಹಂತ, ಷಟಸ್ಥಳಗಳು ಅನ್ನುವಂಥದ್ದು ಒಂದು ಹಂತ. ಹೀಗೆ ಈ ಶರಣರ ಧರ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಧಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಈ ಮೂರು ಹಂತಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ, ಅನುಷ್ಠಾನ ಮಾಡಬೇಕಾಗುತ್ತೆ. ಈ ಅಷ್ಟಾವರಣ, ಪಂಚಾಚಾರ, ಷಟಸ್ಥಳಗಳು, ಈ ಮೂರು ಈ ನಿಬಂಧನೆಗಳನ್ನು, ಈ ಮೂರು ವ್ಯವಸ್ಥೆಗಳನ್ನು, ಈ ಮೂರು ಕಟ್ಟುಪಾಡುಗಳನ್ನು ನಾವು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಅನುಷ್ಠಾನ ಮಾಡಿದಾಗ ಮಾತ್ರ ನಮಗೆ ಆ ಧರ್ಮ ತಿಳಿತದೆ. ನಾವು ಆ ಧರ್ಮದ ಪ್ರಕಾರವಾಗಿ ನಡೆದಾಗ ನಾವು ಬಹಳ ಸುಲಭನಾಗಿ ಈ ಮಾನವ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವೊಂದು ಯಾವುದೋ ಊರಿಗೆ ಹೋದರೆ ನಾವು ಕೇಳ್ಕೊಂಡು ಹೋಗಬೇಕಾಗುತ್ತೆ. ಅದೇ ಅದ್ರ ಬದಲು ನಮಗೊಂದು ಗೈಡ್ ಬುಕ್ ಇದ್ದರೆ ಆ ಬುಕ್ ನೋಡಿಕೊಂಡು ಹೋಗಿಬಿಡ್ತೀವಿ. ಇವಾಗಂತೂ ಬಿಡ್ರಿ, ಎಲ್ಲ ಗೂಗಲ್ ಮುಖಾಂತರ ನಾವು ಲೊಕೇಶನ್ ಹಾಕೊಂಡ್ಬಿಡ್ತೀವಿ. ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಗೂಗಲ್ಗೆ ಹೋಗ್ತೀವಿ, ಲೊಕೇಶನ್ ಹಾಕ್ತೀವಿ, ಅದು ಕರ್ಕೊಂಡು ಹೋಗಿಬಿಡ್ತದೆ. ಅದು ಒಂದು ರೀತಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಜ್ಞಾನ ಸ್ವರೂಪ ಆ ಗೂಗಲ್ ಅಂತಕ್ಕಂಥದ್ದು. ಈಗ ನಾವೇನೇನು ಟೆಕ್ನಾಲಜಿ ಕಂಡುಹಿಡಿದಿದ್ವೋ ಅದೆಲ್ಲ ಮನುಷ್ಯನ ಬ್ರೈನೇ. ಆ ಮನುಷ್ಯನ ಬ್ರೈನ್ ಕೊಟ್ಟವ್ರು ಯಾರು? ದೇವರು. ಯಾರದೋ ಮುಖಾಂತರ, ಯಾವುದೋ ಬ್ರೈನ್ ಮುಖಾಂತರ
ಈ ಜಗತ್ತನ್ನು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ನೋಡ್ರಿ. ಮನುಷ್ಯ ಕೆಲವು ಸಲ ನಾನು ಮಾಡಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾನೆ, ಅಥವಾ ನಾವು ಅವನು ಮಾಡಿದ್ದು ಅಂತ ಹೇಳಿಬಿಡ್ತೀವಿ. ಅವನು ಮಾಡಿದ್ದಲ್ಲ, ಇವನು ಮಾಡಿದ್ದಲ್ಲ, ಇಬ್ಬರ ಕೈನಲ್ಲೂ ಮಾಡಿಸ್ತಾನೆ ಇನ್ನೊಬ್ಬ. ಅವನು ನಿರಾಕಾರ ಪರಮಾತ್ಮ ಶಿವ. ಈ ಜಗತ್ತನ್ನು ನಡೆಸ್ತಾ ಇರೋನು, ತನ್ನ ಹಂಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು, ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥವನು, ಯಾವಾಗವಾಗ ಯಾರ್ಯಾರಿಗೆ ಯಾವ ಜ್ಞಾನದ ಮುಖಾಂತರ ಯಾವ ಮೆದುಳು ಮುಖಾಂತರ ಏನು ಮಾಡಿಸಬೇಕು ಪರಿವರ್ತನೆಗಳನ್ನು ಆಯಾ ಕಾಲಕ್ಕೆ ಮಾಡಿಸ್ತಾ ಇರ್ತಾನೆ. ಹೇಗೋ ಒಟ್ಟಿನಲ್ಲಿ ದೇವರು ಪಾಪಿಗಳಿಗೂ ದಾರಿ ತೋರಿಸ್ತಾನೆ, ಪುಣ್ಯಾತ್ಮರಿಗೂ ದಾರಿ ತೋರಿಸ್ತಾನೆ. ಈ ಗೂಗಲ್ಲಿಗೆ ಯಾರಿಗೂ ಯಾರಿಗೆ ಬೇಕಾದ್ರೂ ಹೋಗ್ಬೋದು. ಪುಣ್ಯ ಮಾಡಿದವನು ಕೂಡ ಹಾಕ್ಕೊಂಡು ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡು ಹೋಗ್ತಾನೆ, ಪಾಪ ಮಾಡಿದವನು ಹೋಗ್ತಾನೆ. ಹಾಗೆ ಇಲ್ಲಿ ಧರ್ಮಗಳು ಅಂತಕ್ಕಂಥವು ನಮ್ಮನ್ನು ನಡೆಸುವಂತಹ, ನಮಗೆ ಜ್ಞಾನ ಮಾರ್ಗ ತೋರಿಸುವಂಥದ್ದು ಈ ವ್ಯವಸ್ಥೆಗಳೇನಿದೆಯಲ್ಲ, ಈ ವ್ಯವಸ್ಥೆಗಳನ್ನು ನಾವು ನೋಡಿದಾಗ ನಾವು ಶರಣ ಧರ್ಮವನ್ನು ಮೂರು ಹಂತದಲ್ಲಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕಾಗಿದೆ. ಅದರಲ್ಲಿ ನಾವು ಇವತ್ತು ಅಷ್ಟಾವರಣಗಳು ಅನ್ನುವಂತಹ ಒಂದು ದೊಡ್ಡ ಸಬ್ಜೆಕ್ಟ್ ಇದು, ಧರ್ಮಗ್ರಂಥದಲ್ಲಿ ಒಂದು ದೊಡ್ಡ ಸಬ್ಜೆಕ್ಟು. ಈ ಅಷ್ಟಾವರಣಗಳನ್ನು ನಾವು ಭಾಷಣದ ಮುಖಾಂತರ, ನಾವು ಭಾಷಣ ಮಾಡೋದ್ರ ಮುಖಾಂತರ ಅಥವಾ ಪ್ರವಚನ ಮಾಡೋದ್ರ ಮುಖಾಂತರ ಹೋದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಮತ್ತಿನ್ನು ಹೆಂಗೆ ಆಗುತ್ತೆ ಅಂತಂದರೆ, ನಾವು ತರಗತಿಗಳನ್ನು ಮಾಡುವುದ್ರ ಮುಖಾಂತರ ಹಂತ ಹಂತವಾಗಿ ನಾವು ಹೇಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೊರಟಾಗ ಎ ಬಿ ಸಿ ಡಿಯಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ಎಲ್ ಕೆ ಜಿಯಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ಹಾಗೆ ತರಗತಿಗಳ ಮುಖಾಂತರ ನಾವು ಹಂತ ಹಂತವಾಗಿ ಹೇಳ್ಕೊಂಡು ಹೋದರೆ ಮಾತ್ರ ಈ ಧರ್ಮ ಅಷ್ಟಾವರಣಗಳ ಅರ್ಥ ಆಗ್ತವೆ. ಅಷ್ಟಾವರಣಗಳು ಆದಮೇಲೆ ಷಟಸ್ಥಳಗಳಿಗೆ ಹೋಗಬೇಕಾಗತ್ತೆ, ಆಮೇಲೆ ಪಂಚಾಚಾರಕ್ಕೆ ಹೋಗಬೇಕಾಗುತ್ತೆ. ಮೊದಲು ಈ ಅಷ್ಟಾವರಣಗಳನ್ನು ಪ್ರತಿಯೊಬ್ಬರೂ ಕೂಡ ಶರಣ ಧರ್ಮದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇವು ಮೊದಲನೇ ಮೆಟ್ಟಿಲುಗಳಿದ್ದ ಹಾಗೆ ಈ ಅಷ್ಟಾವರಣ ಅಂತಕ್ಕಂಥವು ಈ ಶರಣ ಧರ್ಮದ ಮೊದಲನೇ ಮೆಟ್ಟಿಲು, ಮೊದಲನೇ ಅಂತಸ್ತು ಅಂತ ಹೇಳ್ತೀವಲ್ಲ, ಎಲ್ ಕೆ ಜಿ ಲೆವೆಲ್ಲು ಅಥವಾ ಒಂದು ಸ್ಟೆಪ್ ಅಂತ ಹೇಳ್ತೀವಿ. ಇಲ್ಲಿಂದ ನಾವು ಹಂತ ಹಂತವಾಗಿ ಹೋದಾಗ ಈ ಧರ್ಮವನ್ನು ಬಹಳ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅಷ್ಟಾವರಣಗಳು ಅಂತಂದರೆ, ಇಲ್ಲಿ ಅಷ್ಟಾವರಣ ಅಷ್ಟ ಅಂದರೆ ಎಂಟು. ಈ ಎಂಟು ಆವರಣಗಳು ಅಂತಂದರೆ ಎಂಟು ಹೊದಿಕೆಗಳು ಅಂದರೆ ಕವಚ. ಅಷ್ಟಾವರಣಗಳೆಂದರೆ ಭಕ್ತನನ್ನು ಅಥವಾ ಲಿಂಗ ಸಾಧಕ ಅಂತ ಹೇಳ್ತೀವಲ್ಲ, ಆ ಲಿಂಗ ಸಾಧಕನನ್ನು ಲೌಕಿಕ ಅಪಾಯದಿಂದ ರಕ್ಷಿಸುವ ಎಂಟು ಕವಚಗಳು ಅಂತ ತಿಳ್ಕೊಳ್ಳೋಣ. ಎಂಟು ಕವಚಗಳು, ಈ ಲೌಕಿಕ ಪ್ರಪಂಚದಲ್ಲಿ ನಾವಿದ್ದೀವಲ್ಲ, ಈ ಲೌಕಿಕ ಪ್ರಪಂಚದಲ್ಲಿ ಬದುಕಲಿಕ್ಕೆ ನಮಗೊಂದು ರಕ್ಷಣೆ ಬೇಕಲ್ಲ, ಆ ರಕ್ಷಾ ಕವಚಗಳನ್ನು ಈ ಅಷ್ಟಾವರಣಗಳು ನಮಗೆ ಕೊಡ್ತವೆ. ಹೇಗೆ ಒಂದು ದೇಶ ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ಮೂರು ಬಗೆಯ ಮಿಲ್ಟ್ರಿಗಳನ್ನ ಇಟ್ಕೊಂಡಿರ್ತೀವಿ, ಲ್ಯಾಂಡ್ ಆರ್ಮಿ, ಏರ್ಫೋರ್ಸು, ಇನ್ನೊಂದು ನೇವಿ ಅಂತ ಕರಿತೀವಲ್ಲ, ನೇವಿ. ಹೀಗೆ ಮೂರು ರಕ್ಷಣೆಗಳನ್ನು ನಾವು, ರಕ್ಷಣಾ ಪಡೆಗಳನ್ನು ಅಂದರೆ ಮಿಲ್ಟ್ರಿ ಫೋರ್ಸ್, ಆ ಮಿಲ್ಟ್ರಿ ಫೋರ್ಸನ್ನು ನಾವು ಹೆಂಗೆ ಇಟ್ಕೊಂಡಿದ್ದೀವಿ ನೋಡಿರಿ. ಯಾರಾದರೂ ಜಲಮಾರ್ಗದಲ್ಲಿ ಬರೋರಿದ್ರೆ ಅಲ್ಲಿ ಒಂದು ರಕ್ಷಣೆಯ ಫೋರ್ಸ್ ಇದೆ, ಯಾರಾದ್ರೂ ಆಕಾಶದಿಂದ ಬಂದು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅಲ್ಲಿ ಏರ್ ಫೋರ್ಸ್ ಅಂತಕ್ಕಂಥ ಅಲ್ಲಿ ಒಂದು ಫೋರ್ಸನ್ನು ಇಟ್ಕೊಂಡಿದ್ದೀವಿ. ಇನ್ನು ಭೂಮಾರ್ಗದಲ್ಲಿ ನಮ್ಮನ್ನು ಯಾರಾದ್ರೂ ನಮಗೆ ತೊಂದರೆ ಕೊಡೋಕ್ಕೆ ಬಂದರೆ ಅಲ್ಲೂ ಕೂಡ ಒಂದು ರಕ್ಷಣೆ ಮಾಡ್ಕೊಂಡಿದ್ದೀವಿ. ಹೀಗೆ ಜಲಮಾರ್ಗ, ಭೂಮಾರ್ಗ, ವಾಯುಮಾರ್ಗ, ಆಕಾಶ ಮಾರ್ಗ, ಎಲ್ಲ ಮಾರ್ಗದಲ್ಲಿ ಹೇಗೆ ನಾವು ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಒಂದು ದೇಶಕ್ಕೆ ಇಷ್ಟೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ಲ, ಹಾಗೂ ಅದೇ ರೀತಿ ನಮ್ಮ ಶರೀರವನ್ನು, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಮಗೆ ಅಷ್ಟಾವರಣ, ಪಂಚಾಚಾರ, ಷಟಸ್ಥಳ ಅಂತಕ್ಕಂಥ ಮೂರು ಆರ್ಮಿಗಳು, ಮೂರು ರಕ್ಷಣೆಗಳು ನಮಗೆ ಬೇಕೇ ಬೇಕು. ಈ ಮೂರು ನಾವು ಕೂಡ ಈ ಧರ್ಮದಲ್ಲಿ ಈ ಮೂರು ರಕ್ಷಣೆಗಳನ್ನು, ಈ ಮೂರು ರಕ್ಷಣಾ ಪಡೆಗಳನ್ನು, ಮಿಲ್ಟ್ರಿ ಫೋರ್ಸನ್ನು ನಾವು ಇಟ್ಕೊಂಡು ನಾವು ಮುಕ್ತಿ ಮಾರ್ಗಕ್ಕೆ ನಾವು ಹೋಗಬೇಕಾಗುತ್ತೆ. ಈ ಲೌಕಿಕ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರಿಗೆ ಈ ರಕ್ಷಣೆಗಳು ಬೇಕು ಅಂತಂದರೆ ನಾವು ಧರ್ಮವನ್ನು ನಾವು ಹಿಡಿಲೇಬೇಕಾಗುತ್ತೆ. ಈ ರಕ್ಷಿಸುವಂತಹ ಈ ಎಂಟು ರಕ್ಷಾ ಕವಚಗಳು ಇಡೀ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಅಷ್ಟಾವರಣಗಳಿಂದಲೇ ಒಳಗೊಂಡಿದ್ದಾವೆ. ಅದರ ಪೂರ್ಣ ಹರಿವು ನಮಗಾದಾಗ ಮಾತ್ರ
ನಮಗೆ ಆ ಹರಿವಿನ ಜ್ಞಾನ ನಮಗೆ ಬರುತ್ತೆ. ನಮ್ಮಲ್ಲಿ ಈ ಅಹಂ ದೂರವಾಗಿ ಎಲ್ಲವೂ ಕೂಡ ಪರಿಸರದಲ್ಲಿ ಪರಮಾತ್ಮನಿಂದ ಈ ಪ್ರಕೃತಿಯಲ್ಲಿ ಮಾಡಲ್ಪಟ್ಟಿದವೆ ಅಂತಕ್ಕಂತಹ ಒಂದು ಬಲವಾದಂತಹ ಒಂದು ಮನಸ್ಥಿತಿ ನಮ್ಮದು ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಈ ಮೂಲ ಅರಿವಿನ ಮೇಲೆ ಮಾಯೆಯಾಗಿ ಒಂದು ನಮ್ಮನ್ನು ಕಾಡ್ತಾ ಇರ್ತದೆ, ಇನ್ನೊಂದು ಅಹಂಕಾರವಾಗಿ ನಮ್ಮನ್ನು ಕಾಡ್ತಾ ಇರ್ತದೆ. ಇವೆಲ್ಲವನ್ನು ಹೋಗಲಾಡಿಸಿ ನಮಗೆ ರಕ್ಷಣೆ ಸಿಗಬೇಕು ಅಂತಂದರೆ ಗುರು ಬಸವಣ್ಣನವರು ಈ ಅಷ್ಟಾವರಣ ತತ್ವಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಶರಣರು ಸಹ ಈ ಒಂದು ಅಷ್ಟಾವರಣಗಳ ತತ್ವಗಳ ಮೇಲೆ ನಡೀತಾ ಹೋಗ್ತಾರೆ. ಇಲ್ಲಿ ನಾವು ಅಷ್ಟಾವರಣಗಳು ಅಂತಂದಾಗ ಪ್ರಕೃತಿಯ ಅಷ್ಟಾವರಣಗಳು ಇದ್ದಾವೆ, ನಮ್ಮ ರಕ್ಷಣೆಗೆ ಪ್ರಕೃತಿಯ ಅಷ್ಟಾವರಣಗಳು ಇದ್ದಾವೆ, ಮತ್ತು ಬಹಿರಂಗದ ಅಷ್ಟಾವರಣಗಳು ಇದ್ದಾವೆ, ಅಂತರಂಗದ ಅಷ್ಟಾವರಣಗಳು ಸಹ ಇದ್ದಾವೆ. ಈಗ ಪ್ರಕೃತಿಯ ಅಷ್ಟಾವರಣಗಳು ಅಂತಂದಾಗ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಆತ್ಮ, ಸೂರ್ಯ, ಚಂದ್ರ, ಹೀಗೆ ಎಂಟು ತತ್ವಗಳು ನಮ್ಮನ್ನು ಕಾಡ್ತಾ ಇದ್ದಾವೆ, ಅಂದರೆ ರಕ್ಷಣೆ ಕೊಡ್ತಾ ಇದ್ದಾವೆ. ಇದು ಸೂಕ್ಷ್ಮಾತಿಸೂಕ್ಷ್ಮ ತತ್ವಗಳು. ಇವೆಲ್ಲವನ್ನು ಕೂಡಿದಾಗ ಜೀವಾತ್ಮ ಅಥವಾ ಒಂದು ಪಿಂಡಾಂಡ ಅದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ತತ್ವಗಳೆಲ್ಲವನ್ನು ಕೂಡ ಸೇರಿಸ್ಕೊಂಡು ಆಗಿರತಕ್ಕಂಥದ್ದು ಈ ಪಿಂಡಾಂಡ. ಇನ್ನು ಈ ಬಹಿರಂಗದ ಅಷ್ಟಾವರಣಗಳು, ಈ ಬಹಿರಂಗದ ಅಷ್ಟಾವರಣಗಳು ಯಾವುದಪ್ಪ ಅಂತಂತಂದರೆ ಅಂದರೆ ತೋರಿಸ್ಕೊಳ್ಳೋವಂಥದ್ದು. ಈಗ ನಾವು ಹೊರಗಡೆ ತೋರಿಸ್ಬೋದು. ಈಗ ನಾವು ವಾಯು ತೋರಿಸಪ್ಪ ಅಂದರೆ ತೋರಿಸೋಕ್ಕಾಗುತ್ತಾ? ಅದನ್ನು ಅನುಭವದಿಂದ ನಾವು ತಿಳ್ಕೊಳ್ಬೇಕು. ಆಕಾಶ ಅಂದಾಗ ನಾವು ಇಡೀ ಸುತ್ತ ಹಿಂಗೆ ತೋರಿಸ್ಬೇಕಾಗತ್ತೆ, ಇದೇ ಆಕಾಶ ಅಂತ ಹೇಳೋಕ್ಕಾಗಲ್ಲ, ಹಿಂಗೆ ಅನ್ನಬೇಕಾಗತ್ತೆ. ಅಗ್ನಿ, ವಾಯು ಇವೆಲ್ಲವೂ ಕೂಡ. ಆದರೆ ನಮ್ಮ ತೋರಿಕೆಯ ಕೆಲವು ಬಹಿರಂಗದ ಅಷ್ಟಾವರಣಗಳಿರ್ತವೆ, ಅದನ್ನು ನಾವು ತೋರಿಸ್ಬೋದು. ಆ ಬಹಿರಂಗದ ಅಷ್ಟಾವರಣಗಳು ಯಾವಪ್ಪ ಅಂತಂದರೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ ಎನ್ನುವಂತಹ ಈ ಎಂಟು ತತ್ವಗಳು ಈ ದಾರ್ಶನಿಕರು ನಮಗೆ ಕೊಟ್ಟಿದ್ದಾರೆ. ಈ ದಾರ್ಶನಿಕರ ಈ ಪರಿಭಾಷೆಯಲ್ಲಿ ಇವನ್ನು ನಾವು ಅಷ್ಟಾವರಣಗಳು ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಇಲ್ಲಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಪ್ರಸಾದ ಇವಿಷ್ಟನ್ನೂ ಸಹ ಒಬ್ಬ ಸಾಧಕರಾಗಿರ್ತಕ್ಕಂಥವರು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಬರೀ ಸಾಧಕರಂತೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಂಸಾರಿಗಳೂ ಸಹ ನಿಮ್ಮ ಅಷ್ಟಾವರಣಗಳು ಯಾವಪ್ಪ ಅಂತಂದರೆ ಇದನ್ನು ಹೇಳೋ ಮಟ್ಟಕ್ಕೆ ಬಾಯಿನಲ್ಲಿ ಇಟ್ಕೊಂಡಿರ್ಬೇಕು, ಪಟಪಟ ಅಂತ ಹೇಳಬೇಕು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ ಪ್ರಸಾದ, ಮಂತ್ರ ಅಂತ ಹೇಳ್ಬಿಡು, ಎಂಟು ಹೇಳ್ಬಿಡ್ಬೇಕು. ಇವಿಷ್ಟು ಗೊತ್ತಿಲ್ಲ ಅಂತಂದರೆ ಭಾರಿ ಕಷ್ಟ ಆಗ್ಬಿಡ್ತದೆ, ಜೀವನವೇ ಕಷ್ಟ ಆಗ್ಬಿಡ್ತದೆ. ನಾವು ಏನೇನೋ ನೆನಪಿಟ್ಕೊಂಡಿರ್ತೀವಿ, ಜೀವನದಲ್ಲಿ ಬ್ಯಾಡ್ದಿದ್ದೆಲ್ಲ ನೆನಪಿಟ್ಕೊಂಡಿರ್ತೀವಿ. ಯಾವುದೋ ಸೀರಿಯಲ್ಗಳನ್ನು, ಸಿನಿಮಾಗಳು, ಇನ್ನೊಂದು ಯಾವುದೋ ಜಗತ್ತಲ್ಲಿ ನೋಡಬಾರ್ದೆಲ್ಲ, ನೋಡಿ ಕೇಳಬಾರ್ದೆಲ್ಲ ಕೇಳಿರ್ತೀವಲ್ಲ, ಅವೆಲ್ಲವೂ ನೆನಪಿರ್ತವೆ. ಆದರೆ ನಮ್ಮ ಮುಕ್ತಿ ಮಾರ್ಗಕ್ಕೆ ಅನುಕೂಲವಾಗುವಂತಹ ಆ ತತ್ವಜ್ಞಾನಗಳು, ಆ ದಿವ್ಯಜ್ಞಾನ, ಆ ಬ್ರಹ್ಮಜ್ಞಾನ, ಈ ಶರಣರ ಕೊಟ್ಟಿರ್ತಕ್ಕಂಥ ಈ ಜ್ಞಾನಗಳನ್ನು ನಾವು ಯಾವಾಗಲೂ ಸಹ ಜ್ಞಾಪಕ ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ನಾವು ಅಂತರಂಗದ ಅಷ್ಟಾವರಣಗಳು, ಈ ಅಂತರಂಗದ ಅಂದರೆ ನಮಗೆ ಒಳಗಡೆ ನಮಗೆ ಕಾಣಿಸ್ತೇ ಇರತಕ್ಕಂಥದ್ದು ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಅಂತರಂಗದ ಅಷ್ಟಾವರಣಗಳ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಇದು ಸ್ವಲ್ಪ ನಮಗೆ ದೊಡ್ಡದಾಗುತ್ತೆ. ಇದು ಸಾಧಕರು ತಿಳ್ಕೊಳ್ಳೋವಂಥ ವಿಚಾರ. ನಮ್ಮ ಸಂಸಾರಿಗಳಿಗೇನು ಇಷ್ಟಲ್ಲ, ಏನು ನಾವೇನು ತಿಳ್ಕೊಳ್ಬೇಕಾಗಿಲ್ಲ. ನಾವು ನಮ್ಮ ಸಾಂಸಾರಿಕ ಜೀವನದ ಮಧ್ಯದಲ್ಲಿ ನಮ್ಮ ಮುಕ್ತಿ ಸಾಧನೆ ಮಾಡಲಿಕ್ಕೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಹೋದ್ರೂ ಸಹ ನಮ್ಮ ಕೆಲಸ ಮುಗಿದೋಗ್ಬಿಡ್ತದೆ. ಇಲ್ಲಿ ಸಮ್ಯಕ್ ಜ್ಞಾನ, ಸಮ್ಯಕ್ ಭಾವ, ಸುಜ್ಞಾನ, ಸುಮನ, ನಿರಹಂಕಾರ, ಸುಬುದ್ಧಿ, ಸುಚಿತ್ತ, ಈ ಎಂಟು ತತ್ವಗಳು
ಪ್ರತಿ ಜೀವಿಯಲ್ಲೂ ಸಹ ಅಡಗಿರ್ತಕ್ಕಂಥ ಸತ್ವಪೂರ್ಣ ಈ ಶಕ್ತಿಯನ್ನು ಇವು ನಿರ್ದೇಶಿಸುತ್ತವೆ. ಮತ್ತೊಂದು ಬಗೆಯಲ್ಲಿ ಅಂತರಂಗದ ಅಷ್ಟಾವರಣವನ್ನು ಅಂತರಂಗದ ಈ ಅಷ್ಟಾವರಣಗಳನ್ನು ನಾವು ಶರಣತತ್ವ ಪ್ರತಿಪಾದನೆ ಮಾಡುತ್ತೆ. ಜೊತೆಗೆ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ, ಚಿತ್ಪ್ರಭೆ ಮತ್ತು ವಿಭೂತಿ, ಚಿದ್ರೂಪ, ರುದ್ರಾಕ್ಷಿ, ಚಿದಾನಂದ ಮಂತ್ರ, ಪರಮಾನಂದ ಇವೆಲ್ಲವನ್ನು ಸಹ ಹೇಳ್ತಾ ಹೋಗ್ತವೆ. ಆದರೆ ಅರಿವು, ಆಚಾರ, ಅನುಭವ, ಈ ಚಿದ್ಬೆಳಗು, ಸುಜ್ಞಾನ, ಚಿನ್ನಾದ, ಈ ಅಂತಃಕರುಣೆ ಇವೆಲ್ಲವೂ ಇದ್ದವಲ್ಲ, ಇವು ಹಂತ ಹಂತವಾಗಿ ನಮ್ಮಲ್ಲಿ ಅಂಕುರಿಸಿ, ಅಂದರೆ ನಾವು ಇವೆಲ್ಲನ್ನೆಲ್ಲವನ್ನು ಕೂಡ ನಾವು ವಿಚಾರ ಮಾಡೋಕ್ಕೆ ಹೋದಾಗ, ಧಾರಣೆ ಮಾಡಲಿಕ್ಕೆ ಹೋದಾಗ, ಅಭ್ಯಾಸ ಮಾಡಲಿಕ್ಕೆ ಹೋದಾಗ ಅದರ ರಿಸಲ್ಟ್ ಏನಪ್ಪ ಅಂತಂದರೆ ಆ ರಿಸಲ್ಟೇನೇ ಈ ಎಲ್ಲ ಆನಂದಗಳು, ಇವೆಲ್ಲ ಪರಿವರ್ತನೆಗಳು. ಈ ಪರಿವರ್ತನೆಗಳನ್ನು ನಾವು ಪಡಿಬೇಕು ಅಂತಂದರೆ ನಾವು ಅಷ್ಟಾವರಣಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇನ್ನು ನಾವು ಹಂತ ಹಂತವಾಗಿ ಪರಿಚಯವನ್ನು ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಇರೋಣ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಹೆಚ್ಚೆಚ್ಚು ವಿಚಾರವನ್ನು ಈ ಅಷ್ಟಾವರಣಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.